ನಮ್ಮಲ್ಲಿ ಪ್ರಶ್ನೆಗಳಿಗೆ ಏನು ಕೊರತೆ ಇಲ್ಲವಲ್ಲ ಸಿಗತ್ತೆ ಏನಕ್ಕೆ ಬಂತು ಕೊರೋನಾ ಬೆಂಗಳೂರಿಗೆ ಬಂದ್ರು ಬಂತು ಹಂಗ ರಾಜ್ಯದಲ್ಲಿ ಸೋಂಕು ಪ್ರಮಾಣ ಕಡಿಮೆ ಆಗಿದ್ದ ಬೆನ್ನಲ್ಲೇ ಮೈ ಮರತದ್ದು ನನಗೆ ನಂಗೆ ಅನ್ಸಲ್ಲ ಸೋಂಕು ಪ್ರಮಾಣ ಕಡಿಮೆ ಆಗಿದೆ ಅನ್ನೋಕ್ಕೂ ಇದಕ್ಕೂ ಸಂಬಂಧ ಇದ್ದಂಗಿಲ್ಲ ಆದ್ರೆ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆನ ಒಂದಿಷ್ಟು ನಾವು ಶಿಥಿಲಗೊಳಿಸ್ಬಿಟ್ವಿ ಕೈ ಬಿಟ್ಬಿಟ್ರು ಅದು ಹೊಡೆದಿರೋದು ಏಟು ನಮಗೆ ಅಲ್ಲಿ ಮಾಡ್ಕೊಂಡಿದ್ರೆ ಎಚ್ಚರ ಬಹಳ ದೇಶಗಳು ಇವತ್ತು ತುಂಬಾ ಟೈಟ್ ಆಗಿ ಕೂತಿದ್ದಾರೆ ಅಂದ್ರೆ ಈ ಸೋಂಕಿನ ವಿಚಾರದಲ್ಲಿ ವಿಮಾನದಲ್ಲಿ ಅವ್ರು ಗೊತ್ತಿದ್ರು ಏಟ್ ಅಂತ ಇಲ್ಲಿರೋದು ಮಾತ್ರ ಯಾಕೆ ರೀತಿ ನಮ್ಮವರೆಲ್ಲ ಲಿಬರಲ್ ಆಗಿರಬೇಕು ಅಂತ ಪತ್ತೆ ಆದಾಗ ನಾವು ಇಮಿಡಿಯೇಟ್ ಆಗಿ ಬಿಡಬೇಕಾಗಿತ್ತು ಇಲ್ಲಿ ನಂಬರ್ ಟು ಸರ್ಟಿಫಿಕೇಟ್ ಕರೋನಾ ಒನ್ ನೋ ಟೂ ನೋ ಇಲ್ಲದೆ ಹೆಂಗೆ ಬರ್ತಾರೆ ಕೆಲವರೆಲ್ಲ ಈ ಹೋಗ್ಲಿ ಒನ್ ಆರು ಇಲ್ಲ ಅಂತ ಸರ್ಟಿಫಿಕೇಟ್ ತಂದಿದ್ರ ಇಲ್ಲ ಅದು ಯಾವ ಲೆಕ್ಕಾಚಾರದಲ್ಲಿ ಬಿಟ್ರಿ ನೀವು ಎಷ್ಟು ದೇಶದವ್ರು ಇವತ್ತು ಆ ಸರ್ಟಿಫಿಕೇಟ್ ಇಲ್ಲದೆ ಒಳಗೆ ಬಿಡ್ತಾ ಇಲ್ಲ ನೀವು ಯಾಕೆ ಬಿಟ್ರಿ ಅಟ್ಲೀಸ್ಟ್ ಒಂದು ಕರೋನಾ ಒನ್ ಆದ್ರೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕಲ್ಲೇ ಇಲ್ಲ ಬಿಟ್ರು ಇದು ಉಡಾಫೆಯ ಪರಮಾವಧಿ ಇದು ಪ್ರಾಥಮಿಕ ಸಂಪರ್ಕ ಡ್ಯಾಶ್ ಡ್ಯಾಶ್ ಆಯ್ತು ಬೆಂಗಳೂರಿನಲ್ಲಿ ರಿಸ್ಕ್ಗಳಾಗಿದೆ ಟೆಸ್ಟಿಂಗ್ ಕಡಿಮೆ ಆಗಿದೆ ಅಂತಂದರೆ ಟೆಸ್ಟಿಂಗ್ ಓಕೆ ಬಿಕಾಸ್ ಕರೋನಾ ಒನ್ ಏನಿದೆ ಅದಕ್ಕೆ ನಾವು ಆರಂಭದ ದಿನಗಳಲ್ಲಿ ಬೇಕಾಗಿದ್ದಂಗೆ ಟೆಸ್ಟಿಂಗ್ ಬೇಕು ಓಕೆ ಅದಕ್ಕೆ ಪಾಯಿಂಟ್ ಎರಡು ಲಕ್ಷ ಅಂತಾರಂತೆ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಟೂ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಮಾಡಿಲ್ಲ ಎಸ್ ಸರ್ ಸಿಂಪ್ಟಮ್ಯಾಟಿಕ್ ತರ ಗೊತ್ತೇ ಆಗದೆ ಬಿಟ್ರೆ ಇನ್ನೂ ಡೇಂಜರ್ ಅಲ್ವಾ ಡೇಂಜರ್ ಎ ಸಿಂಟಮ್ಯಾಟಿಕ್ ಅಲ್ಲ ಇದು ಇನ್ನ ಸೂಪರ್ ಸ್ಪ್ರೆಡರ್ ಹಾರ್ಟು ಬಹಳ ಜನಕ್ಕೆ ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಇರಲ್ಲ ಯಾವತ್ತೋ ಒಂದಿನ ಇದ್ದಕ್ಕಿಂತ ಪಟಕ್ ಅಂತ ಹೊರದಿಬಿಡುತ್ತೆ ಏಟು ಏನು ಡೇಂಜರ್ ಅಲ್ವಾ ಡೇಂಜರ್ ಬಟ್ ಅಲ್ಲ ಇದು ಸೂಪರ್ ಸ್ಪ್ರೆಡರ್ ಅಂತಿರೋ ಕಾರಣಕ್ಕೆ ಐಸ್ ಏಸಿಂಪ್ ಟಮ್ಯಾಟಿಕ್ ಆದರೆ ಅದರಿಂದ ಗೊತ್ತೇ ಆಗಲ್ಲ ಸರ್ ಅಂತವರಿಂದ ಅಲ್ಲ ಗೊತ್ತಾಗದು ಗೊತ್ತಾಗದೇ ಇರ್ಬೋದು కరోನಾ ಒನ್ನಲ್ಲೂ ನಲ್ಲೂ ಗೊತ್ತಾಗಲ್ವಲ್ಲ ಏಸಿಂಪ್ ಟಮ್ಯಾಟಿಕ್ಲಿ ಅದರ ಸ್ಪ್ರೆಡ್ ಇದ್ರಷ್ಟೂ ಇಲ್ಲ ಅಲ್ವಾ ಸರ್ ಬೇರೆ ವಿಚಾರ ಸ್ಪ್ರೆಡ್ ಸ್ಪ್ರೆಡ್ ಅ ಸ್ಪ್ರೆಡ್ ಆಗದೇನಂಗಾರೆ ಈ ರಾಜ್ಯ ದೇಶದಲ್ಲಿ ಇಷ್ಟ ಜನ ಸಾತ್ರ ಇಜನಕ್ಕೆ ಬಂತಾ ಅಂಗರೆ ಇದ್ರಷ್ಟೂ ವೇಗ ಎಲ್ಲರೂ ಹೋಗ್ಬಿಟ್ಟು ವೇರ್ ಇಸ್ ಕರೋನಾ ಅಂದ್ಬಿಟ್ಟು ಟಚ್ ಮಾಡಿ ಬಂದಿದ್ರ ಅವ್ರಿಗೆಲ್ಲ ಸ್ಪ್ರೆಡ್ ಆಯ್ತಾನೆ ಒಂದ್ ಸ್ವಲ್ಪ ಫಾಸ್ಟ್ ಇರ್ಬೋದು ಅಷ್ಟೇ ಎಸ್ ಏ ಸಿಂಪ್ಟಮ್ಯಾಟಿಕ್ ಎಲ್ಲಿದ್ರೂ ಡೇಂಜರ್ ಗುಣಲಕ್ಷಣಗಳೇ ಇಲ್ಲದೆ ಬರೋದು ಎಲ್ಲಿದ್ರೂ ಡೇಂಜರ್ ಎಸ್ ಇನ್ನು ಬ್ರಿಟನ್ ಕೊರೋನಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟದ್ದು ಈಗ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಸವಾಲುಗಳು ಎದುರಾಗಿದೆ ಆ ಸವಾಲು ಏನು ನೋಡೋಣ ಈಗ ಒಂದು ಎರಡ್ ಸಾವಿರ ಜನ ಏನು ವಾಪಸ್ ಬಂದಿದ್ದಾರೆ ಅಂತಿದ್ದಾರೆ ಅವ್ರಿಗೆ ಜೆನೆಟಿಕ್ ಸೀಕ್ವೆನ್ಸ್ ಟೆಸ್ಟ್ ಮಾಡಿಸ್ಬೇಕು ಈಗ ಸಿಂಪಲ್ ಆರ್ ಟಿ ಪಿ ಸಿಆರ್ ವರ್ಕ್ ಆಗ್ಲಿಕ್ಕಿಲ್ಲ ನೋಡಿ ಹೇಗೆ ಹಂತ ಹಂತವಾಗಿ ಮುಂದ್ಕೊತಿದೆ ಮೊದ್ಲು ರ್ಯಾಪಿಡ್ ಟೆಸ್ಟ್ ಮಾಡಿಸ್ಬಿಡೋಣ ಸಾಕು ಅನ್ಕೋತಿದ್ರು ಆಂಟಿಜೆನ್ ಇದನ್ನ ಮಾಡ್ಬಿಡಣ ಸಾಕು ಅನ್ಕೋತಿದ್ರು ಆಗಲ್ಲ ಅಂತ ಆಯ್ತು ಆರ್ ಟಿ ಪಿ ಸಿ ಶಿಫ್ಟ್ ಆಯ್ತು ಆರ್ ಟಿ ಪಿ ಆರ್ ಈಗ ಇಲ್ಲಿಗೆ ಬರ್ತಾ ಇದೆ ಅಂದ್ರೆ ಒಂದೊಂದು ತಳಿ ಬಂದಾಗ್ಲೂ ಅದಕ್ಕೊಂದು ಟೆಸ್ಟಿಂಗ್ ಕಿಟ್ ಆಮೇಲೆ ಬರುತ್ತೆ ಬರಲ್ಲ ಅಂತಲ್ಲ ಒಂದು ಮಾಡ್ತಾರ ಒಂದು ಐಡಿಯಾನ ಬಟ್ ಹೆಂಗೆ ವ್ಯತ್ಯಾಸ ಆಗುತ್ತೆ ಈಗ ಅವ್ರನ್ನ ಪತ್ತೆ ಹಚ್ಚಬೇಕು ಮೊದಲನೇ ಕಾರ್ಯ ಆಗಬೇಕಾಗಿರೋದು ಪತ್ತೆ ಹಚ್ಚಿ ಪತ್ತೆ ಹಚ್ಚಿ ಪತ್ತೆ ಹಚ್ಚಿ ಆರಂಭದಲ್ಲಿ ಏನು ಒಬ್ಬ ಕರೋನಾ ಸಿಕ್ಕಿಬಿಟ್ರೆ ಒಂಥರ ಭಾರತದ ಪಾಪ್ಯುಲೇಷನ್ನೇ ಸಂಪರ್ಕ ಥರ ಪಟ್ಟಿ ಬಡಿತಾಯಿದ್ರು ಕೆಲವು ಕೇಸಲ್ಲಿ ಕೆಲವರು ಅವ್ರಿಗೆ ಆಗದೇ ಇದ್ದವ್ರ ಹೆಸರೆಲ್ಲ ಕೊಟ್ಬಿಟ್ರು ಹಂಗೂ ಆಗಿತ್ತು ಓ ಕೊಟ್ಟರು ಯಾಕೆ ನಮ್ಮ ಹತ್ರನೇ ಇದೇ ಅನುಭವ ನಮಗೆ ತಟ್ಟಿದೆ ಆ ಬಿಸಿ ಆಗದೆ ಇದ್ದವ್ರ ಹೆಸರೆಲ್ಲ ಕೊಟ್ಬಿಟ್ರು ಅವರು ಅವನು ಇದು ಅವನು ಎಲ್ಲ ಹತ್ರ ಬಂದಂಗೆ ಇತ್ತಪ್ಪ ಅವತ್ತು ಸುಮ್ಮನೆ ಅಲೋ ಹಿಂಗೆ ಟಚ್ ಮಾಡ್ದಂಗೆ ಇತ್ತಪ್ಪ ಅಂತ ಕೊಟ್ಬಿಟ್ರು ಹೆಸರನ್ನ ಎಲ್ಲರೂ ಹೇಳ್ಕೊಂಡ ಗುಡ್ಡೆ 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 ಹಾಕ್ಬಿಟ್ರು ಶುರುನಲ್ಲಿ ಒಂದೊಂದು ಕೇಸ್ಗೆ ನಲ್ವತ್ತು ಜನ ಅರವತ್ತು ಜನ ಎಂಬತ್ತು ಜನ ತೊಂಬತ್ತು ಜನ ಅಂತ ಆಮೇಲೆ ಅವನೇ ಲಭ 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 ಅಂತ ಬಡ್ಕಂಡ್ರು ಸಾರ್ ಅವನು ತಬ್ಬಿಡ್ಕಂಡಿದ್ದೆ ಸಾರ್ ಫೋರ್ ಮಿನಿಟ್ಸು ಅಂತಂದ್ರೂ ಇರಲಿ ಸುಮ್ಮನಿರಪ್ಪ ನಿಂದ ನಾಕನ ಅಷ್ಟು ಅಂತ ಅವನನ್ನು ಬಿಟ್ರು ಹಿಡ್ಕಂಡ್ರು ಅಲ್ಲಿ ಅದಾದ ಮೇಲೆ ಅವನು ಬಿಡ್ಬಿಟ್ರು ಈಗ ಟೆಸ್ಟ್ ಮಾಡಿಸ್ಬೇಕು ಜಿಲ್ಲೆನಲ್ಲೂ ಆಗಬೇಕು ಬಟ್ ಜಿಲ್ಲೆಗೆ ತುಂಬ ಟ್ರಾವೆಲ್ ಆಗಿರ್ಲಿಕ್ಕಿಲ್ಲ ಭಾಳ ಕಡಿಮೆ ಇರುತ್ತೆ ಅಷ್ಟೊಂದು ಇರಲಿಕ್ಕಿಲ್ಲ ಅನ್ಸತ್ತೆ ಬಟ್ ಚಳಿಗಾಲ ಹುಷಾರಾಗಿರಿ ಭಾಳ ರಿಸ್ಕಿ ಟೈಮ್ ಅದು ಇಟ್ಸ್ ನಾಟ್ ಗುಡ್ ಟೈಮ್ ಆಮೇಲೆ ಬೆಡ್ ವ್ಯವಸ್ಥೆ ಹೆಚ್ಚಲ್ಲ ಅಂದರೆ ನೋ ಕರೋನಾ ಒರಿಜಿನಲ್ಗೆ ಬೇಕಾಗಿದ್ದಷ್ಟು ಬೆಡ್ಗಳು ಇದಕ್ಕೆ ಬೇಕಾಗತ್ತೆ ಅಂತ ಅನ್ಸಿಲ್ಲ ನಮ್ಮ ನಡವಳಿಕೆ ಮೇಲೆ ಹೋಗುತ್ತೆ ಈಗಿರೋ ಸಂಖ್ಯೆನ ಈಗಲೇ ಮುಗ್ದಾರ ಹಾಕೊಂಡು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ತುಂಬಾ ಥರ ಎರಡು ಸಾವಿರ ಬೆಡ್ಗಳ ವ್ಯವಸ್ಥೆ ಅಲ್ಲಿ ಅಲ್ಲಿ ನೀರು ಏನು ಬೆಡ್ಗಳ ಕರೋನಾ ಕೇರ್ ಸೆಂಟರ್ ಕಂಡೀಷನ್ ಸಪ್ಲೈ ನೀರು ಸಿಗುವುದಿಲ್ಲ ಬಾತ್ರೂಮ್ ನೀವೇ ತೊಳೆದುಕೊಳ್ಳಿ ಊಟ ಸಿಕ್ಕರೆ ಕೊಡುತ್ತೇವೆ ಕಂಡೀಷನ್ ಸಪ್ಲೈ ಅಂತ ವ್ಯವಸ್ಥೆ ಏನು ಬೇಕಿಲ್ಲ ಅಂತ ಪರಿಸ್ಥಿತಿ ಇಟ್ಟೂಗ್ ಬಂದಿಲ್ಲ ಇನ್ನುವೇ Yes. ಈ ಮಧ್ಯೆ ಕಳೆದ ಹದಿನಾಲ್ಕು ದಿನಗಳಲ್ಲಿ ವಿದೇಶಗಳಿಂದ ಭಾರತಕ್ಕೆ ಬಂದಿರುವವರ ಪೈಕಿ ಸೋಂಕು ಲಕ್ಷಣ ಇದ್ದವರು ಕೂಡಲೇ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಿಕೊಳ್ಬೇಕು ಅಲ್ಲಿ ಪಾಸಿಟಿವ್ ಬಂದರೆ ತಕ್ಷಣವೇ ಎಸ್ಜಿಎನ್ ಟೆಸ್ಟ್ ಮಾಡಿಸಿಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅಲ್ಲದೆ ಬ್ರಿಟನ್ ಜೊತೆಗಿನ ವೈಮಾನಿಕ ಸಂಪರ್ಕದ ಮೇಲಿನ ನಿರ್ಬಂಧವನ್ನು ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡಬಹುದಾ ಅನ್ನೋ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ ಹೊಸ ಬಗೆಯ ಕೊರೊನಾ ವೈರಸ್ ಬಹುಬೇಗ ಮಾನವನ ದೇಹವನ್ನು ಹೊಕ್ಕಿಬಿಡುತ್ತೆ ಯುವಕರು ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಜನ ಆತಂಕ ಪಡುವಂಥದ್ದು ಬೇಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅಂತ ವೈದ್ಯರು ಹೇಳ್ತಿದ್ದಾರೆ ಚಿಂತನೆ ಮಾಡ್ತಾರಂತೆ ಕೇಂದ್ರ ಸರ್ಕಾರದವರು ಏನು ಚಿಂತನೆ ಬಂದು ಮಾಡ್ಕೋಬೇಕು ಸೌದಿ ಅರೇಬಿಯಾನವರು ಇನ್ಯಾವುದ ದೇಶದವರು ನಮ್ದು ಏರ್ ಇಂಡಿಯಾನ ನಿಲ್ಲಿಸ್ಲಿಲ್ವಾ ನಾವು ನಿಲ್ಲಿಸ್ಬೇಕಷ್ಟೇ ದಾರಿ ಇಲ್ಲ ನಂಬರ್ ಒನ್ ಅದು ಚಿಂತನೆ ಮಾಡ್ಕೊಂಡು ಇನ್ಯಾವತ್ತೋ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಕೋಟೆ ಮುಳುಗ ಬಾಗಿಲು ಹಾಕೊಂಡಂಗೆ ಊರು ಮುಳುಗದ ಮೇಲೆ ಅದೇ ರೀತಿ ನೀವು ಏನಾರು ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಕೆಳಗೆ ಇಳಿತೀಯಪ್ಪ ನಮ್ಮ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ರಿಪೋರ್ಟ್ ಇಡೋ ಕೆಳಕ್ಕೆ ರಿಪೋರ್ಟ್ ಕೊಡು ಇಲ್ಲ ಇಡು ಇಲ್ಲ ಮೂರು ದಿನ ಒಳಕ್ಕೆ ಹಾಕ್ತೀವಿ ಕ್ವಾರಂಟೈನಲ್ಲಿ ಟೆಸ್ಟ್ ಮಾಡಿ ಬಾ ಎರಡರಲ್ಲಿ ಒಂದು ಮಾಡು ನಮ್ಮೂರು ರೋಲ್ಸ್ ಬರ್ಬೇಕು ನಮ್ಮೂರಲ್ಲಿ ಇಳಿಬೇಕು ಅಂದರೆ ನೀನು ಮಾಡಬೇಕು ಇದನ್ನ ನೀವಾರು ಮಾಡ್ಕೊಳ್ಳಿ ಅವ್ರು ಹೇಳಿ ಅಂತ ಮತ್ತೆ ದಿಢೀ ಭಾಗಲ್ಲಿ ತೆಗ್ದುಟ್ಟು ನಿಂತ್ಕೋಬೇಡಿ ಈಗಿ ಕಿ 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 ಅಂತ ನಿಂತ್ಕೊಂಡು ಎಲ್ಲರೂ ಆಮೇಲೆ ಪೋಸ್ಟ್ ಕೊಟ್ಕೊಂಡು ರಾತ್ರಿ ಓಡಾಡೋದೇನು ಟೆಸ್ಟಿಂಗ್ ಮಾಡ್ಕೊಳ್ಳೋದು ಏನು ಅಂತ ಡ್ರಾಮಾ ಮಾಡೋಕ್ಕೆ ಹೋಗ್ಬೇಡಿ ಈಗಲೇ ಮಾಡಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಏನು ವೈರಸ್ಸಿನ ಈ ಹೊಸ ರೂಪಾಂತರಿಗೆ ಲಕ್ಷಣ ಒಂದು ನಿರಂತರ ಕೆಮ್ಮಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಕೆಮ್ಮನ್ನು ಭಾಳ ಜನ ನಿರ್ಲಕ್ಷ್ಯ ಮಾಡಬಹುದಾದ ಸಾಧ್ಯತೆಗಳು ಇರುತ್ತೆ ಅದು ಧೂಮಪಾನ ಮಾಡೋರಿರ್ಬೋದು ಅಥವಾ ಗಂಟಲಿನ ಕೆಲವು ಸಮಸ್ಯೆಗಳಿದ್ದವರು ಇರ್ಬೋದು ವೆರಿಕಾಮನ್ ಆಗಿ ಅಂತಾರಲ್ಲ ಆ ಥರ ಏನಾದ್ರು ಆದವ್ರಿಗಿರ್ಬೋದು ಈ ಥರದ ಚಳಿಗಾಲದ ಕೆಲವು ಸಣ್ಣ ಸನ್ನಿವೇಶಗಳಲ್ಲಿರ್ಬೋದು ಯಾತಕ್ಕೂ ಮಾಡಬೇಡಿ ಆದ್ರೆ ಅದು ಒಂದೇ ಕಾರಣ ಇರಲ್ಲ ಈ ವೈರಸ್ಗೆ ಗೆಪ್ಕಾಯಿಟ್ಕೊಳ್ಳಿ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಸರಿ ಈ ಜ್ಯೋತಿಷ್ಯ ಪೇಪರ್ ಅಲ್ಲಿ ಟಿವಿನೆಲ್ಲ ಬರುತ್ತಲ್ಲ ಮಿಥುನ ಕೊಂಬ ಮೀನ ರೇಷ ರಾಶಿಗಳೆಲ್ಲ ಮೀನಾ ಅಂತೆಲ್ಲ ಬರುತ್ತಲ್ಲ ಆ ಭವಿಷ್ಯದಲ್ಲಿ ಅದ್ರಲ್ಲಿ ಕೆಲವು ಪಾಯಿಂಟ್ ಆಗ್ತಾರಲ್ಲ ನಿಮ್ ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆಗಿದ್ದ ನೀವು ಪಾಯಿಂಟ್ ನೋಡ್ತಾ ಇದ್ರೆ ಎಲ್ಲ ಪಾಯಿಂಟ್ ನನಗೆ ಹೊಂದುತ್ತಾ ಇದೆ ಅನ್ಸತ್ ನಿಮ್ಗೆ ಲಿಂಕ್ ಮಾಡ್ಕೊಳ್ತಾರೆ ನೀವು ಚೆಕ್ ಮಾಡಿ ಕಳಿಬೇಕಾದ್ರೂ ಒಂದ್ಸರಿ ಡಿಸ್ಟರ್ಬ್ ಆಗಿದ್ದರೆ ಕರೆಕ್ಟ್ ಅಲ್ವಾ ನಂಗೆ ಇದ್ದಂಗಿದೆ ಅನ್ಸುತ್ತೆ ಅನಿಸುತ್ತೆ ಹೌದು ಹಾಗೆ ಈ ನಿರಂತರ ಕೆಮ್ಮು ಬಂದ ತಕ್ಷಣ ಈ ಎಲ್ಲ ಹೇಳಿದ್ಮೇಲೆ ಎಲ್ಲ ನನಗೆ ಇದೆ ಹತ್ರಕ್ಕೆ ಹೋಗ್ಬೇಡಿ ಒಂದು ಈ ನೀಡ್ ನಾಟ್ ಬಿ ಉಳಿದೋವು ನೋಡಿ ನಂಬರ್ ಟು ಅತಿಸಾರವಾಗತ್ತೆ ಅಂತ ಹೇಳ್ತಿದ್ದಾರೆ ಎಚ್ಚರಿಕೆ ಅಂತೀರಿ ಗೊತ್ತಾಗತ್ತೆ ಅತಿಸಾರ ಆದರೆ ಎಲ್ಲರಿಗೂ ಗೊತ್ತಾಗಲ್ವೇ ಮಾಂಸಖಂಡಗಳ ನೋವು ನಿನ್ನೆ ಒಂದು ಸ್ವಲ್ಪ ಏನೋ ಪದ ನೋಡ್ಕೊಳ್ಳಿ ಪರ್ಸಿಸ್ಟೆಂಟ್ ಆಗಿದ್ದರೆ ಏನೇ ಆದರೂ ಅದು ಹೋಗ್ತಿಲ್ಲ ಅನ್ಸೋದಿದ್ರೆ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ನಾಲ್ಕನೇದು ಎದೆ ನೋವು ಗ್ಯಾಸ್ಟ್ರಿಕ್ಕು ಎದೆ ನೋವು ಫಸ್ಟ್ ಆಫ್ ಆಲ್ ಯ ಪ್ರಪಂಚದಲ್ಲೇ ಇದೊಂದು ಮೋಸ್ಟ್ ಗೋಜಲಿನ ಸಮಸ್ಯೆ ನಮ್ಮದು ಗ್ಯಾಸ್ಟ್ರಿಕ್ ಬಂದವ್ರಿಗೆ ಎದೆ ನೋವು ಗೊತ್ತಾಗಲ್ಲ ಎದೆ ನೋವು ಬಂದವ್ರಿಗೆ ಗ್ಯಾಸ್ಟ್ರಿಕ್ ಅನ್ಗೊತ್ತಾಗಲ್ಲ ಎಲ್ಲರಿಗೂ ಬೇ ನಾನು ಸರಿ ಬೇಕಾರೆ ಗೊತ್ತಾಗಲ್ಲ ಅದು ಹುಷಾರು ಜ್ವರ ಅದು ಗೊತ್ತಾಗತ್ತೆ ತೊಂದರೆ ಇಲ್ಲ ವಿಪರೀತ ಸುಸ್ತು ಅದು ಗೊತ್ತಾಗುತ್ತೆ ಮಾನಸಿಕ ಗೊಂದಲ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಾಗಲ್ಲ ನಿಮಗ್ ಗೊತ್ತಾಗ್ಬೇಕದು ಗುಳ್ಳೆ ಬರೋದು ಸ್ಕಿನ್ ಮೇಲೆ ಚರ್ಮಗಳ ಮೇಲೆಲ್ಲ ಗುಳ್ಳೆ ಬರೋದು ಅಂತ ಏನೇ ಗುಳ್ಳೆ ಬರ್ತಾ ಇದೆಯಪ್ಪ ಇದೆ ಎಲ್ಲೋ ಏನೋ ಕಡ್ದಿರಬೇಕು ಅಂತಾರೆ ಯಾರೊಬ್ಬರು ದೊಡ್ಡವರು ಅದೇ ನಿಜ ಅನ್ಕೊಂಡು ಸುಮ್ನ ಅದು ಏನು ತಿಂದೆ ಅದು ಮೋಸ್ಟ್ಲಿ ನಿಮ್ಗೆ ಅಲರ್ಜಿ ಆಗಿದೆ ಬಿಡು ಇರ್ಬೋದು ಅದು ಅಲರ್ಜಿನೇ ಇರಬಹುದು ಅದು ಒಂದೇ ಆದ್ರೆ ತಲೆ ಕೆಡ್ಸ್ಕೋಬೇಡಿ ಉಳಿದ್ ಯಾವ ಜೊತೆಗೆ ಸೇರ್ಕೊಂಡ್ರೆ ಫಂಟೆಸ್ಟ್ ಹೋಗಿ ತಲೆನೋವು ನಾನು ಹೇಳ್ತಿರೋದು ನಿಜವಾದ ತಲೆನೋವು ತರಾವರಿ ತಲೆನೋವುಗಳಿರುತ್ತೆ ಗಂಡ ಹಂಕಿ ಮಧ್ಯೆ ತಲೆನೋವು ಇರುತ್ತೆ ಅಪ್ಪ ಮಕ್ಕಳ ಜೊತೆ ತಲೆನೋವು ಇರುತ್ತೆ ಆಫೀಸಲ್ಲಿ ಬಾಸು ಕೆಲಸ ಮಾಡೋರ ಜೊತೆ ತಲೆನೋವು ಇರುತ್ತೆ ತರಾವರಿ ತಲೆನೋವುಗಳಿರ್ತವೆ ಇರ್ತವೆ ಎಲ್ಲ ಒಂದೇ ತಲೆನೋವಾ ರುಚಿ ಮತ್ತು ವಾಸನೆ ಕಳೆದುಕೊಳ್ಳಬಹುದು ಇದಾದ್ರೆ ಎಲ್ಲರೂ ಗಾಬರಿ ಆಗ್ಬಿಡ್ತೀನಿ ನಂಗೆ ಗೊತ್ತು ಈ ಮುಂಚೂರ್ ಸಿಂಟ ಇದಾಗ್ಬಿಟ್ರೆ ಗಾಬರಿ ಈ ಮೇಲಿಂದ ಎಲ್ಲ ಇದೊಂದಾಗದೇ ಮೇಲಿಂದ ಯಾವ್ದಾದ್ರೂ ಸುಮ್ಮನೆ ಇರ್ತೀನಿ ಬೇಕಾರೆ ಇದಾಗ್ಬಿಟ್ರೆ ಗಾಬರಿ ಆಗ್ಬಿಡ್ತಾರೆ ರುಚಿ ವಾಸನೆ ಗಾಬರಿ ಆಗ್ಬಿಡ್ತಾರೆ ಇಷ್ಟು ಲಕ್ಷಣ ಹೇಳ್ಬೇಡ ಒಂಚುಲೋ ಅಷ್ಟೊಲಿ ಒಂದು ಚುಲೋ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ ನಿನ್ನೆ ಹದಿನಾರು ಸಾವಿರದ ನಾನೂರ ಮೂವತ್ತೆರಡು ಹೊಸ ಕೇಸ್ಗಳು ವರದಿಯಾಗಿದೆ ನಿನ್ನೆ ಕೊರೋನಾಗೆ ಬಲಿದವರ ಬಲಿಯಾದವರ ಸಂಖ್ಯೆ ಇನ್ನೂರ ಐವತ್ತೈ ಎರಡು ಇನ್ನೂರು ರಾಜ್ಯದಲ್ಲಿ ಆರುನೂರ ಅರವತ್ತೆರಡು ಮಂದಿಗೆ ಸೋಂಕು ಬಂದಿದೆ ನಾಲ್ಕು ಮಂದಿ ಮೃತರಾಗಿದ್ದಾರೆ ಬೆಂಗಳೂರಿನಲ್ಲಿ ಮುನ್ನೂರ ಎಪ್ಪತ್ತು ಕೇಸಸ್ ಬಂದಿದೆ ಇದೇ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇದೆ ಒಂದು ಇನ್ನೊಂದು ಹೆಚ್ಚಾಗುವ ಸಾಧ್ಯತೆ ಇದೆ ಎರಡಕ್ಕೂ ಆಗಬಹುದು ಆಗತ್ತೆ ಅಂತ ನಾನು ಹೇಳ್ತಿಲ್ಲ ಆಗದೇ ಇರೋಕ್ಕೆ ಎರಡೇ ದಾರಿ ಇರೋದು ಎ ನಂಬರ್ ಒನ್ ರಾಜ್ಯ ಸರ್ಕಾರ ಹಳೆ ತಪ್ಪುಗಳನ್ನೆಲ್ಲ ಒಮ್ಮೆ ವಿಮರ್ಶೆ ಮಾಡಿಕೊಂಡು ಮುಂದೆ ಹೆಚ್ಚೆ ಹಾಕಿ ಬಿ ನಂಬರ್ ಟು ಜನ ಮೊದಲನೇದು ಇಳಿದೋಯ್ತು ಅಂತೇಳಿ ಎರಡನೇದನ್ನು ಉಪೇಕ್ಷೆ ಮಾಡಿ ಬೇಕಾಬಿಟ್ಟಿ ವರ್ತನೆ ಮಾಡ್ಕೋಬೇಡಿ ಎರಡರಲ್ಲೇ ಇರೋದು ಅಡಿಗೆ ಇರೋದು ಇದು ಸತ್ಯ ಎರಡು ಸ್ಟ್ರಿಟ್ ಆದರೆ ಬಹಳ ಆಘಾತಕಾರಿಯಾಗಿ ಕಾಣಿಸಬಹುದಾದ ಈ ಸುದ್ದಿನಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಧರ್ಮೇಗೌಡರು ರಾತ್ರಿ ಗುಣಸಾಗರ ಊರಿನ ಬಳಿ ಶತಾಬ್ದಿ ಜನಶತಾಬ್ದಿ ರೈಲಿಗೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಖರಾಯಿಪಟ್ಣದ ಬಳಿ ಅವ್ರದ್ದು ವಾಪಸ್ ಬಂದಿಲ್ಲ ಮೂವರು ಹುಡುಕಾಟ ನಡೆಸಿದ್ರು ಆಮೇಲೆ ನೋಡಿದ್ರೆ ಅವರು ಮೃತ ಆಗಿರೋದು ಗೊತ್ತಾಯಿತು ಶವಾಲ ಚಿತ್ರ ಚಿತ್ರದು ಟ್ರೈನ್ ಹೋದಾಗ ನೀನಾಗಿರುತ್ತೆ ಮರಣ ಮರಣೋತ್ತರ ಪರೀಕ್ಷೆ ನಡೀತು ಕೊನೆಗೆ ಅವರ ಸರ್ಪಣ ಸರ್ಪನಹಳ್ಳಿ ತೋಟದ ಮನೆ ಸಕರಿ ಸರ್ಕ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಭಾಳ ಜನ ಸಂತಾಪ ಮಾಡಿದ್ದಾರೆ ಪ್ಲಸ್ ತುಂಬ ಜನ ಗೋಳಾಡಿದ್ದಾರೆ ಯಾಕಂದರೆ ಅದಕ್ಕೆ ಬಂದಿರೋ ರೀಸನ್ಸು ಕಾರಣಗಳು ಭಾಳ ಯಾರಿಗೆ ಆಗಲಿ ಆ ರೀಸನ್ನೇ ಆಗ್ಬಿಟ್ಟಿದ್ದರೆ ಭಾಳ ಆಘಾತಕಾರಿಯಾದ ಕಾರಣಗಳವು ಉಪಸಭಾಪತಿ ಧರ್ಮೇಗೌಡರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚಾಲಕನನ್ನ ಕರೆದುಕೊಂಡು ಹೋಗಿ ಗುಣಸಾಗರಕ್ಕೆ ಹೋಗಿದ್ರು ಅಲ್ಲಿ ಯಾರಿಗೋ ಕರೆ ಮಾಡಿ ರೈಲು ಎಷ್ಟೊತ್ತಿಗೆ ಬರುತ್ತೆ ಅಂತ ವಿಚಾರಿಸಿದ್ದಾರೆ ನಂತರ ಚಾಲಕನನ್ನ ಕೆಲಸ ಇದೆ ಹೋಗು ಅಂತ ಕಳಿಸ್ಕೊಟ್ಟಿದ್ದಾರೆ ಗುಣಸಾಗರದ ಗ್ರಾಮದ ಹಲವರು ಆ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸಿದ್ದಾರೆ ಬನ್ನಿ ಅಂತ ಕರೆದ್ರೆ ಸ್ವಲ್ಪ ಕೆಲಸ ಇದೆ ನೀವು ಹೋಗಿ ಅಂತ ಕಳಿಸಿದ್ರಂತೆ ಏನೇನು ಬೇಜಾರು ಒಂದು ಮಾತಾಡಿಲ್ಲ ಅದೊಂದು ಟ್ರೈನ್ ವಿಚಾರ ಮಾತಾಡೋದು ಬಿಟ್ಟರೆ ನೀನು ಮಾತಾಡಿಲ್ಲ ಅವರು ಏಮಂತ ಅವನೊಬ್ಬರು ಹತ್ರ ಮಾತಾಡಿದ್ದು ಬಂತ ಇಲ್ಲಿ ಬಂತು ಹೊಸ ಬಂತ ಬೀರೂರು ಬಂತ ಅಷ್ಟು ಕೇಳ್ಕೊಂಡ್ ಬಿಟ್ಟರೆ ನೀನು ಕೇಳಿಲ್ಲ ಅಷ್ಟೇ ಕೇಳಿದ್ರು ಅವರು

ಆ ರೀತಿ ಆಗಬಾರ್ದಾಗಿತ್ತು ನಂಗೆ ತುಂಬ ನೋವಾಗಿದೆ ಅದು ಅಂತ ಹೇಳಿ ನೋಡಿದ್ರೆ ದೇವೇಗೌಡರು ಹಾಗೆ ಅಂತಿದ್ದರೆ ಕುಮಾರಸ್ವಾಮಿ ಅವರು ಇದು ರಾಜಕೀಯ ಕೊಲೆ ಅಂತಲೇ ಹೇಳಿದ್ದಾರೆ ಎಂಟತ್ತು ದಿನದಿಂದನೇ ಇದ್ರ ಬಗ್ಗೆ ನಾವು ಅಂತ ಅವರ ಸೋದರ ಹೇಳುತ್ತಿದ್ದಾರೆ ಇದೆಲ್ಲ ಒಂದು ತನಿಖೆ ಆಗಬೇಕು ಯಾರೇ ಆದರೂ ಅವ್ರ ಪಾ ಎಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ತನಿಖೆ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ ಆತ್ಮಹತ್ಯೆ ಪರಿಷತ್ ಗಲಾಟನೆ ಕಾರಣ ಅಂತ ಉಳಿದವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಮಾತ್ರ ಇಲ್ಲ ಇಲ್ಲ ಜೆ ಡಿ ಎಸ್ನವ್ರು ಬಲವಂತವಾಗಿ ಕೂರಿಸಿದ್ದು ಜೆ ಡಿ ಎಸ್ನವ್ರು ಬಲವಂತರ ಕೂರಿಸಿರ್ಬೋದು ಅಯ್ಯೋ ಬಿ ಜೆ ಪಿ ಜೆ ಡಿ ಎಸ್ನವರು ಆದರೆ ಅವರು ಕೂತಾದ್ಮೇಲೆ ಅವ್ರನ್ನ ಅವ್ರನ್ನ ಎಳೆದಾಕಿದ್ದ ರೀತಿ ಯಾರಿಗೂ ಶೋಭೆ ತರೋದಲ್ಲ ಅದೇ ಕಾರಣ ಆಗಿದ್ದರೆ ನಾನು ಹೇಳಿಸಿರೋದು ಯಾರಿಗೂ ಶೋಭೆ ತರ ಮತ್ತು ರಾಜಕಾರಣ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದಕ್ಕಿಂತ ಹೆಚ್ಚು ಅಂದರೆ ಸಾಮಾನ್ಯವಾಗಿ ನಾನು ಭಾಳ ಕ್ಯಾಶುವಲ್ ಆಗಿ ಹೇಳ್ಬಿಡ್ತೀನಿ ರಾಜಕಾರಣಿಗಳಿಗೆ ಭಾಳ ದಪ್ ಚರ್ಮ ತಿಕ್ಸ್ಕಿಂಡವರು ಅಂತ ಒಮ್ಮೊಮ್ಮೆ ಅನಿಸತ್ತೆ ಜೀವನ ಎದುರಿಸೋಕ್ಕೆ ಇವತ್ತಿರುವಂತಹ ನೆಗೆಟಿವ್ ವರ್ಲ್ಡಲ್ಲಿ ಕೂತರು ತಪ್ಪು ನಿಂತರೂ ತಪ್ಪು ಆ ಪರಿಸ್ಥಿತಿನಲ್ಲಿ ಸಣ್ಣ ಕುಂಚೂರು ದಪ್ ಇರಬೇಕೇನಪ್ಪ ನಮ್ಮನ್ನು ಬದುಕೊಳಕೆ ಕೊನೆಯ ಘಟ್ಟದಲ್ಲಿ ನಡೆದಂತ ಘಟನೆಗಳಿಂದ ಆತ್ಮಹತ್ಯೆಗೆ ಶರಣಾಗಿದ್ದ ಸೂಕ್ಷ್ಮವಾದ ವ್ಯಕ್ತಿ ತನ್ನ ಮನಸ್ಸಿನ ನೋವನ್ನು ಯಾರಿಗೂ ತೋರಿಸ್ಕೊಳ್ತೇನೆ ಎಂಟಿ ಮಕ್ಕಳಿಗೆ ಇವತ್ತಿನ ಈ ಒಂದು ಧರ್ಮನ ಘಟನೆ ಏನಿದೆ ಈ ಘಟನೆ ನಾನು ಆತ್ಮಹತ್ಯೆ ಅಂತಕ್ಕಂಥದ್ದು ಹೇಳಕ್ಕೆ ತಯಾರಾಗಿಲ್ಲ ಇದು ಇವತ್ತಿನ ರಾಜಕಾರಣದ ಕೊಲೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ನಾನು ಹತ್ತದೈದು ದಿನಗಳ ಹಿಂದೆ ಭೋಜೆಗೌಡ ನನ್ನ ಗಮನಕ್ಕೆ ತಂದಾಗ ಅರ್ಧ ಗಂಟೆ ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಧೈರ್ಯವಾಗಿರಬೇಕು ಅಂತ ಹೇಳಿ ನಿಜವೂ ಏನು ಧರ್ಮೇಗೌಡರ ಸಾವಾಗಿದೆ ಬಹಳ ನೋವಾಗಿದೆ ಯಾಕೆ ಹೀಗೆ ಆತ್ಮಹತ್ಯೆಗೆ ಶರಣರಾದ್ರು ಅನ್ನೋದು ಆಶ್ಚರ್ಯ ತಂದಿದೆ ನೋವನ್ನು ಕೂಡ ತಂದಿದೆ ಏನು ಮೊನ್ನೆ ವಿಧಾನ ಪರಿಷತ್ತಲ್ಲಿ ಆದಂತ ಗಲಭೆ ಏನಿದೆ ಅದು ಬಹಳ ನನಗೆ ದುಃಖ ತಂದಿದೆ ಅಂತ ಈ ಸಾವು ಒಂದು ರೀತಿಯಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆಗೆ ಹಿಡಿದಿರೋ ಕೈ ಕನ್ನಡಿನೂ ಕೂಡ ನಾನು ಹೇಳ್ತಿರೋದು ಅವರು ಜೆತ್ ನೋಟಲ್ಲಿ ಬರೆದಿಟ್ಟಿರೋದ್ ಒಂದು ರೀಸನ್ ಆಗಿದ್ರೆ ಹೇಳ್ತಿರೋದು ಬಹಳ ತಪ್ಪು ಅಷ್ಟು ನೆಗೆಟಿವ್ ಫೀಲಿಂಗ್ ಇದೆ ಎಲ್ಲ ಬರೀ ನೆಗೆಟಿವ್ ಡಿಸ್ಟ್ರಕ್ಷನ್ ಕ್ರಿಮಿನಲ್ ಥಾಟ್ಗಳು ಎಲ್ಲರಿಗೂ ಎಲ್ಲರಿಗೂ ನಾ ಹೇಳ್ತಿರೋದು ಕ್ರಿಮಿನಲ್ ಥಾಟ್ಗಳು ಪ್ಲಾಟ್ ಮಾಡಿ ಕ್ರಿಮಿನಲ್ಗಳು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂದ್ಬಿಟ್ಟು ಏನು ಬೇಕಾದರೂ ಮಾಡಬಹುದು ಆಮೇಲೆ ಎರಡನೇದು ದುರಾಸೆಯ ಮೂಟೆಗಳು ಎಲ್ಲರೂ ಯಾರ್ ಸುಖಕ್ಕೆ ಆ ದೊಡ್ಡಗಳದ್ದು ಲೂಟಿ ಒಡಕೊಂಡು ಮೂಟ ಮೂಟೆ ಗಟ್ಟಲೆ ಇಟ್ಕೊಂಡು ಸಾಯ ಕೂಟಿದಾರಪ್ಪ ಇನ್ನೇನಿದು ಮತ್ತೆ ಈ ವ್ಯಕ್ತಿ ರಾಜಕಾರಣಕ್ಕೆ ಬಂದ ಮೇಲೆ ಯಾರಾದ್ರೂ ಹೋಗಿ ಎಂಟಿ ಮಕ್ಕಳನ್ನ ಬಿಟ್ಬಿಟ್ಟು ಸೂಸೈಡ್ ಮಾಡ್ಕೋತಾರ ಏನಾಯ್ತು ಅವಮಾನ ಆಗಿದ್ದವತ್ತು ಯಾರಿಗೆ ಧರ್ಮೇಗೌಡರಿಗೆ ಎಳದಾಡದವರು ತಲೆ ಬಗ್ಗಿಸಿ ನಿಲ್ಬೇಕಾಗಿದ್ದ ಅವತ್ತು ಅವರಲ್ಲ ಅವ್ರಿಗೆ ಆತ್ಮಾವಲೋಕ ಅವ್ರನ್ನ ಕೂರಿಸ್ದವ್ರು ತಲೆ ಬಗ್ಗಿಸಿ ನಿಲ್ಬೇಕಾಗಿದ್ದಿದ್ದ ಅವತ್ತು ಅವ್ರಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಕ್ಕೆ ಹೋಗಿ ಯಾರಾದ್ರೂ ಜೀವ ಕಳ್ಕೋತಾರ ಏನಪ್ಪ ಅಣ್ಣ ಉಳಿದವ್ರು ಏನು ಹೇಳಿದ್ದಾರೆ ಘಟನೆ ನಡೆದಂಥ ಘಟನೆ ನೊಂದೇ ಇವತ್ತು ಪಾಪ ಈ ಮಟ್ಟಕ್ಕೆ ಅವತ್ತಿಂದ ಅವನು ಎಲ್ಲರ ಹತ್ರನು ಫೀಲಿಂಗ್ ಮಾಡ್ಕೊಂಡಿದ್ದೆ ನನಗೆ ಹಿಂಗಾಯ್ತು ಈ ಥರ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನಾನು ಕೆಟ್ಟ ಹೆಸರು ತಗೊಂಡಲ್ಲ ಇಂಥ ಒಂದು ಘಟನೆ ನಡೆದು ನನಗೆ ಯಾವ ರೀತಿ ನನ್ನ ಮಗ ತೋರಿಸೋದು ಅವನು ಆ ಥರ ಅಧಿಕಾರಕ್ಕೆಂದು ಆಸೆ ಪಟ್ಟನು ಮನುಷ್ಯ ಕೇಳಿದ ತಕ್ಷಣ ಬೆಳಿಗ್ಗೆ ದಿಗ್ಭ್ರಮೆಯಾಗಿದೆ ಇವತ್ತು ಅಲ್ಲೋ ಕೂತ್ಕೊಳಕ್ ಇಷ್ಟ ಇರ್ಲಿಲ್ಲ ಬಿಜೆಪಿ ಅವರು ಜೆ ಡಿ ಎಸ್ ಅವರು ಬಲತ್ಕಾರವಾಗಿ ಕರ್ಕೊಂಡು ಹೋಗಿ ಕುಳ್ಳಿಸಿದ್ರು ಇಟ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ನಾನು ಮಾತಾಡಿದ್ದೆ ಅಂತಿಂತ ಮುಚ್ಚಿತ ಹೋಗಿ ಇಲ್ಲ ಸರ್ ನಾವು ಕೂತ್ಕೊಳ್ಳಲ್ಲ ಅಂತ ಹೇಳಿದ್ರು ನಾನು ಸ್ವಾಮಿ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ ಊರು ಕೂತ್ಕೊಳಕ್ ಇಂಟ್ರೆಸ್ಟ್ ಇರಲಿಲ್ಲ ಇವ್ರು ಕೂರಿಸಿದ್ರು ಕರಿಯಪ್ಪ ಕರೆಕ್ಟ್ ಇವ್ರು ಹೇಳ್ತಿರೋದು ನಿಜ ಇರ್ಬೋದು ಎಳೆದವರು ಎಳೆಯಕ್ಕೆ ಇಂಟ್ರೆಸ್ಟ್ ಇತ್ತಾ ಅದು ಒಳ್ಳೆ ಅಕ್ಕಿ ಮೂಟೆ ಎಳ್ಕೊಂಡೋದಂಗೆ ಎಳ್ಕೊಂಡ್ರಲ್ಲ ಘನತೆ ತಂತ ಅದು ನಿಮ್ಮ ಪಕ್ಷಕ್ಕೆ ಕೂರಿಸದವ್ರಿಗೆ ಹೆಂಗೆ ಮಾನ ಇಲ್ವೋ ಹಾಗೆ ಎಳಕೊಂಡು ಹೋದವ್ರಿಗೂ ಮರ್ಯಾದೆ ಇಲ್ಲ ಮಾಡಿಲ್ಲ ಬೆಳಗಾವಿ ಸುದ್ದಿ ಸಿಕ್ಕ ತಕ್ಷಣ ಉಪಸಭಾಪತಿಗಳಾಗಿದ್ರು ತಮ್ಮದೇ ಒಂದು ಆದ ಸಾಧಿಸಿ ಉಪಸಭಾಪತಿಗಳಾಗಿ ಯಾರೊಬ್ಬರಿಗೂ ಒಂದು ಸಣ್ಣ ನೋವಾಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದರು ಯಾರು ನಿರೀಕ್ಷೆ ಮಾಡಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾನೆ ಶಿರಶಾಂತಿ ಕೊಡ್ತೇನೆ ವೈಯಕ್ತಿಕವಾದ ಏನು ಒತ್ತಡ ಇತ್ತು ಏನೋ ಆಗಬಾರ್ದಾಗಿತ್ತು ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಧೈರ್ಯ ಇದ್ದವರು ಧೈರ್ಯ ಕಳ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು ನಾವು ರಾಜಕೀಯವಾಗಿ ಬೇರೆ ಬೇರೆ ಇದ್ದರೂ ಕೂಡ ವೈಯಕ್ತಿಕ ದ್ವೇಷನ ಯಾವತ್ತು ಇಟ್ಕೊಂಡವರಲ್ಲ ತಮಾಷೆ ಮಾಡಿಕೊಂಡು ಯೋಚನೆ ಮಾಡ್ತಿದ್ದವರು ಅತ್ಯಂತ ದುಃಖಕರ ಸಂಗತಿ ಅವ್ರ ಕುಟುಂಬಕ್ಕೆ ದುಃಖವನ್ನು ಬರೆಸ್ತಕ್ಕಂಥ ನಾಳೆ ಯಾರು ನೀವೇನು ಹೇಳಿದ್ರು ಅಷ್ಟೇ ಯಾಕಂದರೆ ಇತ್ತೀಚಿನಿಂದ ನಾನು ಇನ್ನೊಂದು ಗಮನಿಸಿದ್ದೀನಿ ಸಾವು ಆದ ತಕ್ಷಣ ಸ್ಟ್ಯಾಂಡರ್ಡ್ ಸಂತಾಪಗಳಾಗೋಗಿದೆ ಆಮೇಲೆ ನಿಮ್ಮ ಮಾರ್ನಾಲೆ ಒಂದು ಅರ್ಧ ಗಂಟೆ ಆದಮೇಲೆ ಸ್ಮಶಾನ ವೈರಾಗಿತ್ತರ ಎಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ ಅಲ್ಲ ಹೊರಗೆ ಬಂದ ತಕ್ಷಣ ನಾನು ಕಾತರ್ ಶೃಂಗಾರು ಮಾಡ್ಬೇಕು ಕ್ಲೋಸ್ ಮಾಡಬೇಕಲ್ಲ ಅವ್ನಿಗೆ ಹೆಂಗೆ ಅಂತ ಪ್ಲಾನಿಂಗ್ ಆಗಲೇ ಸ್ಟಾರ್ಟ್ ಆಗಿರುತ್ತೆ ಪಾಠ ಮಾತ್ರ ಕಲಿಯಲ್ಲ ಏನೋ ಗುಡ್ ಗುಡ್ ಫಾರ್ ಆಲ್ ಆಫ್ ಯು ಯಾಕಂದರೆ ನೀವೆಲ್ಲ ಮಾಡ್ತಿರೋ ಕೆಲಸಕ್ಕೆ ನಿಮ್ಗೇನೋ ಸಾಧನೆ ಆಗ್ಬಿಡುತ್ತೆ ನಿಮ್ಮ ಮಕ್ಕಳೆಲ್ಲ ನೆಮ್ಮದಿಯಾಗಿರ್ತಾರೆ ಅನ್ಕೊಂಡಿದ್ದೀರಿ ಭಾಳ ತಪ್ಪು ತಿಳ್ಕೊಂಡಿದ್ದೀರಿ ತುಂಬ ಜನ ಅನುಭವಿಸ್ತೀರಿ ನೋಡ್ತಾಯಿರಿ ನೀವಲ್ಲದೆ ಇರ್ಬೋದು ನಿಮ್ಮ ನೆಕ್ಸ್ಟ್ ಪೀಳಿಗೆಯವ್ರು ಅನುಭವಿಸ್ತಾರೆ ನಾಳೆ ಪಂಚಾಯಿತಿ ಚುನಾವಣೆ ಎಲ್ಲ ಫಲಿತಾಂಶಗಳು ಬೆಳಗ್ಗೆ ಬರುತ್ತೆ ಯಾರಿಗೆ ಎಷ್ಟು ಬರುತ್ತೆ ಅಂತ ಯಾವ ಗೊತ್ತಿಲ್ಲ ಯಾಕಂದ್ರೆ ಅದು ಯಾವ ಸಿಂಬಲ್ಲೂ ಇಲ್ಲ ಆದರೂ ಅವ್ರವ್ರು ಹೇಳ್ಕೋತಾರೆ ನಾವೇ ಬಂದಿದ್ದು ನಾವೇ ಬಂದಿದ್ದು ನಾವೇ ಬಂದಿದ್ದು ಅಂತ ಹೇಳ್ಕೋತಾರೆ ನಾವು ಇವರೇ ಬಂದಿದ್ದು ಇವರೇ ಬಂದಿದ್ದಂತೆ ಅಂತ ನಾವು ಹೇಳ್ತೀವಿ ಅಷ್ಟೆಷ್ಟು ಅದು ಬರಲಿ ನಾಳೆ ನೋಡೋಣ ಇನ್ನು ರಜನಿಕಾಂತ್ ಅವರು ನಾನು ಬರೋಲ್ಲ ರಾಜಕಾರಣಕ್ಕೆ ಥ್ಯಾಂಕ್ ಯು ಬಾಯ್ ಸಾರಿ ಕ್ಷಮಿಸ್ಬಿಡಿ ಅಂತಂದಿದ್ದಾರೆ ಯಾಕಂದರೆ ಅದಕ್ಕೆ ಒಂದಕ್ಕೆ ಕೋವಿಡ್ಡು ಇನ್ನೊಂದಕ್ಕೆ ಆರೋಗ್ಯ ಎರಡೂ ಕೊಟ್ಟಿದ್ದಾರೆ ಕಾರಣ ಯಾರಿಗೂ ತೊಂದರೆ ಆಗೋದು ಬೇಡ ಭಾರವಾಗಿ ಕ್ರಮ ತೊಗೊಂಡಿದ್ದೀನಿ ರಕ್ತದೊಟ್ಟಡ ಕೂಡ ಹೆಚ್ಚಿತ್ತು ಮನೆ ಆಸ್ಪತ್ರೆಗೆಲ್ಲ ಹೋಗಿದ್ದರು ಅದಕ್ಕೆ ವಾಪಸ್ ಹೋಗ್ತಿದ್ದೀನಿ ಅಂತ ಆದರೆ ಇದಕ್ಕೆ ಅದು ಯಾರು ವಿಜಯ್ ಇಳಿಯ ಇಳಿಯ ದಲಪತಿ ವಿಜಯ್ ಅವರು ಕೊಡ್ತಾರೆ ಎಂಟ್ರಿ ಅಂತ ಇದ್ದಾರೆ ಗೊತ್ತಿಲ್ಲ ಕೊಡ್ತಾರೋ ಇಲ್ವೋ ಬಟ್ ರಜನಿಕಾಂತ್ ಅವರಂತೂ ವಿಡ್ರಾನ್ ಅಂದರೆ ತಮಿಳುನಾಡಿನ ಮುಂದಿನ ವರ್ಷದಲ್ಲಿ ನಡೀಬೇಕಂತ ಚುನಾವಣೆ ಏನಿದೆ ಅದು ಒಂದು ಹೊಸ ರೂಪವನ್ನು ಪಡೆಯೋದಂತೂ ನಿಶ್ಚಿತ ಇವರು ಹಿಂದಕ್ಕೆ ಸರಿದ ಪರಿಣಾಮ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಸೋಲಿಗೆ ಟೀಂ ಇಂಡಿಯಾ ಸೇಡ್ ತೀರಿಸಿಕೊಂಡಿದೆ ಮೆಲ್ಬೋರ್ನಲ್ಲಿ ನಡೆದಂತಹ ಎರಡನೇ ಟೆಸ್ಟ್ನಲ್ಲಿ ರಹಾನೆ ಪಡಿ ಎಂಟು ವಿಕೆಟ್ಗಳ ಅಂತರದಿಂದ ಅಮೋಘ ಗೆಲುವು ಸಾಧಿಸಿದೆ ಆಸ್ಟ್ರೇಲಿಯಾಗೆ ಅವರದ್ದೇ ನೆಲದಲ್ಲಿ ಸೇಡನ್ನು ತೀರಿಸಿಕೊಂಡಿದೆ ನಾಲ್ಕು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ಮತ್ತು ಟೀಂ ಇಂಡಿಯಾ ಒಂದು ಒಂದು ಅಂತರದ ಸಮಬಲ ಸಾಧಿಸಿದೆ